ಮೈಸೂರಿನ ಚಾಮರಾಜಕ್ಕೆ ಹರೀಶ್ ಕೃಷ್ಣರಾಜಕ್ಕೆ ಸೋಮಶೇಖರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಾಪರ್ಟೀಸ್ ಜೀನಿರಿ ನಲ್ಲಿ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚಾಮರಾಜನಗರದ ಚಾಮರಾಜ ಕ್ಷೇತ್ರದಲ್ಲಿ ಎಲ್ ನಾಗೇಂದ್ರ ಅಂದ್ರ ಬಿಜೆಪಿಯಿಂದ ಕೃಷ್ಣರಾಜದಲ್ಲಿ ಇನ್ನೂ ಕೂಡ ಅಫಿಷಿಯಲ್ ಆಗಿಲ್ಲ ಆದರೆ ಕಾಂಗ್ರೆಸ್ ಹುರಿಯ ಹುರಿಯಾಳುಗಳ ಒಂದು ಅನೌನ್ಸ್ ಆಗಿದೆ ಹರೀಶ್ ಗೌಡ ಕಣಕ್ಕಿಳಿತಾರೆ ಚಾಮರಾಜದಲ್ಲಿ ಹಾಗೆ ಸೋಮಶೇಖರ್ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಈ ಎರಡು ಕ್ಷೇತ್ರಗಳ ವಿಚಾರಕ್ಕೆ ಬರದಾದ್ರೆ ಮೈಸೂರಿನ ಮೈಸೂರು ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಏನಾಗ್ಬೋದು ಅನ್ನೋ ಲೆಕ್ಕಾಚಾರ ಇನ್ನು ಚೇಂಜಸ್ ಆಗುತ್ತೆ ಅಂತಾನೆ ಹೌದು ರಾಮದಾಸ್ ಇನ್ನು ಕಾಯ್ತಾ ಏನು ಮಾಡಬೇಕು ಏನಾಗಬೇಕು ಅಂತ ಹೀಗಾಗಿ ಕಾಂಗ್ರೆಸ್ ನ ಟಿಕೆಟ್ ಮಾತ್ರ ಅನೌನ್ಸ್ ಆಗಿದೆ ಚಾಮರಾಜದಲ್ಲಿ ಹರೀಶ್ ಚಾಮರಾಜ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಸೋಮಶೇಖರ್ ಹೇಳ್ತಿರ್ತೀರ ಹರೀಶ್ ಗೌಡ ಒಂದಷ್ಟು ಇಂಪ್ಯಾಕ್ಟ್ ಮಾಡಬಹುದ ನಾಗೇಂದ್ರ ಅವರು ಶಕ್ತಿವಂತರೇ ಹರೀಶ್ ಗೌಡಗೆ ಕಳೆದ ಬಾರಿ ಜೆಡಿಎಸ್ ಟಿಕೆಟ್ ಮಿಸ್ ಆಯ್ತು ಅವ್ರ ನೆಂಟ್ರು ರಂಗಪ್ಪ ಅವ್ರು ಕೊಟ್ಕೊಂಡ್ರು ಹಾಳು ಮಾಡ್ಕೊಂಡ್ರು ಪ್ರೊಫೆಸರ್ ರಂಗಪ್ಪ ಪ್ರೊಫೆಸರ್ ಅದ್ಭುತ ಅವ್ರ ಆ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇದೆ ನಿಜ ಬೇರೆ ಬೇರೆ ಸಂಶೋಧನೆಗಳನ್ನ ಮಾಡಿ ಸುದ್ದಿ ಮಾಡಿದ್ದಾರೆ ಆದ್ರೆ ರಾಜಕಾರಣಕ್ಕೆ ಬಂದು ಹರೀಶ್ ಗೌಡರ್ ರಾಜಕೀಯ ಜೀವನ ಹಾಳು ನಿಜ ಮಾಡ್ಬೇಕಾಗಿತ್ತ ಈಗ ಹರೀಶ್ ಗೌಡ್ರ ಕಾಂಗ್ರೆಸ್ ಟಿಕೆಟ್ ಆಗಿದೆ ವಾಸು ಮಗನ್ಗೆ ಕವೀಶ್ ಗೌಡರ್ ಗೆ ಬಿಜೆಪಿ ಟಿಕೆಟ್ ಚಾಮುಂಡೇಶ್ವರಿ ಇಲ್ಲಿ ಇವರು ಆ ಕಡೆ ಹೋಗ್ತಾರೆ ಇದೇನಾಗುತ್ತೆ ಈ ಬೆಳವಣಿಗೆ ವಾಸು ಅವರು ಅವ್ರ ಮಗನ್ ಚುನಾವಣೆ ಮಾಡಕ್ ಚಾಮುಂಡೇಶ್ವರಿ ಹೋಗ್ತಾರೆ ನಿಜ ಸೊ ಈ ಬೆಳವಣಿಗೆ ಚಾಮರಾಜ ಮತ್ತು ಚಾಮುಂಡೇಶ್ವರಿ ಬಿಜೆಪಿಗೆ ಲಾಭ ಲಾಭ ಅಲ್ಲ ಸ್ವಲ್ಪ ಶಕ್ತಿ ಶಕ್ತಿ ತುಂಬಂಗೆ ಹರೀಶ್ಕೊಂದು ನ್ಯಾಯ ಸಿಕ್ಕಿದೆ ಮತದಾರರು ನ್ಯಾಯ ಕೊಡ್ತಾರ ನೋಡಬೇಕಾಗಿದೆ ನಿಮ್ಮ ಪ್ರಕಾರ ವೀಕ್ಷಕರೇ ಚಾಮರಾಜ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಕಳಕಳಿ ಹೌದು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಈ ಬಾರಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಒಂದು ಕಡೆ ಪಕ್ಷ ಒಂದು ಕಡೆ ಜಾತಿ ಲಿಸ್ಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಎರಡನ್ನು ಬಿಟ್ಟು ಸೂಕ್ತ ವ್ಯಕ್ತಿ ಯಾರು ಪಕ್ಷ ಮತ್ತು ಸಮುದಾಯವನ್ನು ಮೀರಿದ ಅರ್ಹ ವ್ಯಕ್ತಿ ಯಾರು ನಿಮ್ಮ ನಡುವೆ ಇದ್ದು ನಿಮ್ಮ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಯಾರು ಅಥವಾ ಪಕ್ಷೇತರ ಅಭ್ಯರ್ಥಿ ಆದರೂ ಪರವಾಗಿಲ್ಲ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ವೋಟ್ ಮಾಡಿ ಮತದಾನ ಮಾಡಿ ಯಾರು ಸರಿ ಇಲ್ವಾ ನಿಮ್ಮ ಕ್ಷೇತ್ರದಲ್ಲಿ ನೋಟ ಅನ್ನೋ ಒಂದು ಇರುತ್ತೆ ನೋಟಾಗೆ ವೋಟನ್ನು ಮಾಡಿ ಮಾಡಿ ವೋಟ್ ಮಾರ್ಬೇಡಿ ಮತದಾನ ಮಾಡಿ ಮತ ಮಾರಾಟ ಬೇಡ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ. ವಿ ಕನ್ನಡಿಗರ ಧ್ವನಿ